ಡಿಕೆಶಿ ಜೊತೆಗಿನ ಜಮೀರ್ ಅಹಮದ್ ಭಿನ್ನಮತಕ್ಕೆ ಮತ್ತೆ ಟ್ವಿಸ್ಟ್. ಒಕ್ಕಲಿಗರ ಬಗ್ಗೆ ಮಾತನಾಡಿದ್ದಕ್ಕೆ ಚಲುವರಾಯಸ್ವಾಮಿ ಎಂಟ್ರಿ ಆಗಿದ್ದಾರೆ. ಶಾಸಕ ಜಮೀರ್ ಜೊತೆ ಚಲುವರಾಯಸ್ವಾಮಿ ಮಾತುಕತೆಯನ್ನ ಮಾಡಿರುವಂತದ್ದು. ಆಪ್ತರು ಒಟ್ಟಿಗೆ ಜೆಡಿಎಸ್ ಬಿಟ್ಕೊಂಡು ಬಂದಂತವರು ಇವರು ಕಾಂಗ್ರೆಸ್ಗೆ. ಅವರು ಮಾತುಕತೆಯನ್ನ ಮಾಡಿದಾರಂತೆ ಚಲುವರಾಯಸ್ವಾಮಿ ಅವರು ಜಮೀರ್ ಅಹಮದ್ ಅವ್ರ ಜೊತೆ. ನಿನ್ನೆ ತಡರಾತ್ರಿ ಡಿಕೆಶಿ ಜೊತೆ ಜಮೀರ್ ಬಗ್ಗೆ ಮಾತನಾಡಿದ್ದಾರೆ ಚಲುವರಾಯಸ್ವಾಮಿ ಅವರು. ಡಿಕೆಶಿ ಬಳಿಕ ಜಮೀರ್ ಅಹಮದ್ ಗೆ ಫೋನ್ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಫೋನ್ ಮಾಡಿ ಜಮೀರ್ ಗೆ ಎಚ್ಚರಿಕೆಯನ್ನ ಕೊಟ್ರ ಚಲುವರಾಯಸ್ವಾಮಿ ಅವರು. ಗೊತ್ತಿಲ್ಲ ಸ್ನೇಹಿತರು ಎಚ್ಚರಿಕೆ ಕೊಟ್ಟಿದ್ದಾರ ಅಥವಾ ಮಾಡಬೇಡಪ್ಪ ಸುಮ್ಮನೆ ಪಕ್ಷಕ್ಕೆ ಮುಜುಗರ ಅಂತ ಹೇಳಿದಾರ ಗೊತ್ತಿಲ್ಲ. ಎಚ್ಚರಿಕೆ ತಗೊಳ್ಳುವಷ್ಟು ಜಮೀರ್ ಅಹಮದ್ ಅವರು ಏನಿಲ್ಲ. ಯಾಕೆಂದ್ರೆ ಅವರು ಡಿಕೆ ಶಿವಕುಮಾರ್ ಅವರನ್ನೇ ಬಿಡಲ್ಲ ಅಂದ್ರೆ ಚಲುವರಾಯಸ್ವಾಮಿ ಅವ್ರನ್ನ ಬಿಡ್ತಾರ ಎಚ್ಚರಿಕೆ ಕೊಟ್ರೆ? ಇನ್ ಮುಂದೆ ಒಕ್ಕಲಿಗರು ಡಿಕೆಶಿ ಬಗ್ಗೆ ಮಾತನಾಡದಂತೆ ತಾಕೀತು ಮಾಡಿದ್ರ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವು ಅದನ್ನ ಬದಲಾಯಿಸಿ, ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಕ್ಕಲಿಗ ಸಮುದಾಯ ಪ್ರಬಲವಾಗಿದೆ, ಒಕ್ಕಲಿಗರ ಬಗ್ಗೆ ಮಾತನಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಅಂತ ಹೇಳಿರ್ತಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಈ ರೀತಿಯಾಗಿ ಮಾತನಾಡಿದ್ರೆ ಅಂತ ಹೇಳಿರ್ತಾರೆ. ಆದರೆ ಎಚ್ಚರಿಕೆ ಕೊಟ್ಟಿರೋ ಡೌಟ್, ಯಾಕೆಂದ್ರೆ ಅವರು ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಅವ್ರನ್ನೇ ಕೇರ್ ಮಾಡಲಿಲ್ಲ, ಇಲ್ಲಿ ಪಕ್ಷಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವ್ರನ್ನು ಕೇರ್ ಮಾಡ್ತಾ ಇಲ್ಲ, ಇನ್ನು ಚಲುವರಾಯಸ್ವಾಮಿ ಅವರು ಎಚ್ಚರಿಕೆ ಕೊಟ್ಟರೆ ಕೇರ್ ಮಾಡ್ತಾರಾ? ನಾನೇನು ಒಕ್ಕಲಿಗರ ಬಗ್ಗೆ ಮಾತನಾಡಿಲ್ಲ ಅಂತ ಶಾಸಕ ಜಮೀರ್ ಅಹಮದ್ ಅವರು ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ನಾ ಡಿ ಕೆ ಶಿ ಸಿಎಂ ಆಗುವ ವಿಚಾರದ ಬಗ್ಗೆ ಮಾತನಾಡಿಲ್ಲ ಅಂತ ಜಮೀರ್ ಅವರು ಏನೋ ಚಲುವರಾಯಸ್ವಾಮಿ ಅವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಅನ್ನುವ ಮಾತು ಎಲ್ಲ ಅಂತೆ ಕಂತೆಲ್ಲೇ ಇದೆ. ಇನ್ನು ಮುಂದೆ ಸಮುದಾಯದ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದಾರಂತೆ ಜಮೀರ್ ಅವರು. ಆ್ಯಕ್ಚುಲಿ ಜಮೀರ್ ಅವರು ಒಕ್ಕಲಿಗ ಸಮುದಾಯದ ಬಗ್ಗೆ ಏನು ಮಾತನಾಡಿಲ್ಲ, ಅವರು ಮುಖ್ಯಮಂತ್ರಿ ಆಗೋ ಆಸೆ ನನಗೂ ಇದೆ, ಈಗ ನಾವು ಅಲ್ಪಸಂಖ್ಯಾತರ ಕಡೆಯಿಂದ ಆಗಬಾರ್ದು ಹಂಗಾದ್ರೆ ಅಂತ ಹೇಳಿದ್ದು. ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಇಂಡೈರೆಕ್ಟಾಗಿ ಟಾಂಗ್ ಕೊಡುವಂಥ ಕೆಲಸ ಮಾಡಿದ್ರು, ಬಿಟ್ಟರೆ ಒಕ್ಕಲಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿಬಿಟ್ಟು ಏನು ಮಾತನಾಡಿಲ್ಲ. ಇಲ್ಲಿ ಚಲುವರಾಯಸ್ವಾಮಿ ಅವರು ಮೋಸ್ಟ್ ಪ್ರಾಬಲಿ ಅವರಿಬ್ಬರ ನಡುವೆ ಇರುವಂಥ ಒಂದು ಭಿನ್ನಾಭಿಪ್ರಾಯಕ್ಕೆ ಒಂದು ತೇಪೆ ಹಚ್ಚುವಂಥ ಕೆಲಸ ಮಾಡಿರ್ತಾರೆ. ಹಿಂಗೆ ಮಾತಾಡೋದು ಬೇಡಪ್ಪ ಸುಮ್ಮನೆ ಡ್ಯಾಮೇಜು ಅಂತ ಹೇಳಿರ್ತಾರೆ ಜಮೀರ್ ಅಹಮದ್ ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಮಾತಾಡ್ತೀನಣ್ಣ ಜಮೀರ್ ಅಹಮದ್ಗೆ, ಹಿಂಗೆ ಮಾತಾಡೋದು ಬೇಡ ಇನ್ನು, ಯಾಕಂದ್ರೆ ಸುಮ್ಮನೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷದಲ್ಲಿ ಕಿತ್ತಾಟ ಅಂತಲೇ ಬಂದುಬಿಡುತ್ತೆ ಮಾಧ್ಯಮದಲ್ಲೆಲ್ಲ ಅನ್ನೋ ಕಾರಣವನ್ನು ಕೊಟ್ಟಿರ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಬೇಕಾದ್ರೆ. ಏನು ಮಾತನಾಡಿದ್ದಾರೋ ಒಟ್ಟಿನಲ್ಲಿ ಒಂದು ಸ್ವಲ್ಪ ಇಬ್ಬರ ನಡುವೆ ಇರುವಂಥ ಒಂದು ವೈಮನಸ್ಸನ್ನು ಸರಿದೂಗಿಸುವಂಥ ಕೆಲಸ ಮಾಡಿರಬಹುದೇನೋ ಚಲುವರಾಯಸ್ವಾಮಿ ಅವರು. ಯಾಕೆಂದರೆ ಒಂದು ಇಲ್ಲಿ ಒಂದು ಇನ್ಸಿಡೆಂಟ್ ನೆನಪು ಮಾಡ್ಕೊಳ್ಬೇಕು ಚಲುವರಾಯಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಇತ್ತಲ್ಲ ಇದೊಂದು ರೇಸ್ ನಡೀತಾ ಇತ್ತಲ್ಲ, ಈ ಸಂದರ್ಭದಲ್ಲಿ ಇವರಿಬ್ಬರು ಒಂದಾಗಿದ್ದರೆ ಮಾತ್ರನೇ ಪಕ್ಷಕ್ಕೆ ಬಲ, ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಂಥ ಒಂದು ಕಾಂಗ್ರೆಸ್ ಟೀಮಲ್ಲಿ ಚಲುವರಾಯಸ್ವಾಮಿ ಅವರು ಕೂಡ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕೃಷ್ಣ, ಎಚ್ಚರಿಕೆ ಕೊಟ್ರ ಜಮೀರ್ ಅಹಮದ್ ಅವ್ರಿಗೆ ಅದು ಇದು ಅಂತೆಲ್ಲ ಇತ್ತು, ಮೋಸ್ಟ್ ಪ್ರಾಬಲಿ ಎಚ್ಚರಿಕೆ ಕೊಡೋ ಲೆವೆಲ್ಗೆ ಎಚ್ಚರಿಕೆಯನ್ನ ತೆಗೆದುಕೊಳ್ಳುವಂತಹ ಒಂದು ಮನಸ್ಥಿತಿಯಲ್ಲೂ ಕೂಡ ಜಮೀರ್ ಅಹಮದ್ ಅವರು ಏನಿಲ್ಲ. ಯಾಕೆಂದ್ರೆ ಅವರು ಜೆ ಡಿ ಎಸ್ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಎಚ್ ಡಿ ಕೆ ವಿರುದ್ಧನೇ ವಾಗ್ದಾಳಿ ಮಾಡಿದ್ರು, ಈಗ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧನೇ ವಾಗ್ದಾಳಿ ಮಾಡಿದ್ದಾರೆ. ಚಲುವರಾಯಸ್ವಾಮಿ ಅವರು ಎಚ್ಚರಿಕೆ ಕೊಟ್ಟ ತಕ್ಷಣ ಅದನ್ನ ಈಸಿಯಾಗಿ ಓಕೆ ಅಣ್ಣ ಅಂತ ಕತ್ತು ಬಗ್ಗಿಸಿ ಶರಣಾಗುವಂತ ನಿಟ್ಟಿನಲ್ಲಿರುವಂತ ನಾಯಕನು ಕೂಡ ಅಲ್ಲ. ಮೋಸ್ಟ್ ಪ್ರಾಬಲಿ ಭಿನ್ನಾಭಿಪ್ರಾಯಕ್ಕೆ ಒಂದು ತೇಪೆ ಹಚ್ಚುವಂತ ಕೆಲಸ ಮಾಡಿರ್ಬೋದು ಚಲುವರಾಯಸ್ವಾಮಿ ಅವರು. ಖಂಡಿತವಾಗ್ಲೂ ಪೃಥ್ವಿರಾಜ್, ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ವಿಚಾರವಾಗಿ ಜಮೀರ್ ಅಹಮದ್ ಅವರು ಯಾವಾಗಾದ್ರೂ ಕೇಳಿದ್ರೆ ಯಾವಾಗ್ಲೂ ಕೇಳಬಹುದಾಗಿತ್ತು. ಆದ್ರೆ ನೀವ್ ಹೇಳಿದಂಗೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಕೂಡ ಅವರು ಕೇಳ್ತಾ ಇಲ್ಲ. ಈಗ ಪ್ರಮುಖವಾಗಿ ಅವರ ಜೊತೆಗಿರ್ತಕ್ಕಂತಹ ಏನು ಆಪ್ತ ಸ್ನೇಹಿತರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಹೇಳಿರುವಂಥದ್ದು ಎಲ್ಲ ಒಂದ್ ಕಡೆ ಅವರಿಗೆ ಜಮೀರ್ ಅಹಮದ್ ಅಂದ್ರೆ ಫ್ರೆಂಡ್ಲಿ ಆಗಿ ಹೇಳಿದ್ದಾರೆ, ಅದಕ್ಕೋಸ್ಕರವಾಗಿ ನಾನು ಇನ್ ಮುಂದೆ ಮಾತಾಡೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಜಮೀರ್ ಅಹಮದ್ ಅವರು ಚಲುವರಾಯಸ್ವಾಮಿಗೆ ಹೇಳಿದ್ದಾರೆ ಅನ್ನೋದು ಈಗಾಗಲೇ ನಾವು ನೋಡ್ಬೋದು. ಪ್ರಮುಖವಾಗಿ ಪೃಥ್ವಿರಾಜ್, ಮಂಡ್ಯ ಭಾಗದಲ್ಲಿ ಪ್ರಭಾವಿ ನಾಯಕರು ಆಗಿರ್ತಕ್ಕಂಥವ್ರು, ಒಕ್ಕಲಿಗ ನಾಯಕರು ಆಗಿರುವಂಥದ್ದು
ಚಲುವರಾಯ ಸ್ವಾಮಿ ಎಲ್ಲೊಂದ ಕಡೆ ಮುಂಬರತಕ್ಕಂತ ದಿನಗಳಲ್ಲಿ ಈ ರೀತಿಯಾಗಿ ಮಾತಾಡಿದ್ರೆ ಅಂದ್ರೆ ಸಮುದಾಯವನ್ನೇ ಒಂದು ರೀತಿ ನಾವು ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ. ಹೀಗಾಗಿ ಎಚ್ಚರಿಕೆಯಿಂದ ಮಾತಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ತರ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯ ಕೊಡುವಂಥದ್ದು ಸರಿಯಲ್ಲ ಅನ್ನೋದು. ಅಂದ್ರೆ ಜಮೀರ್ ಅಹಮದ್ ಅವರು ಹಿಂದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಒಕ್ಕಲಿಗರ ವಿರೋಧಿಯ ಜಮೀರ್ ಅಹಮದ್ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೀಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಂದ್ರೆ ಪಕ್ಷದ ಅಧ್ಯಕ್ಷರ ವಿರುದ್ಧವಾಗಿನೇ ಜಮೀರ್ ಅಹಮದ್ ಅವರು ಮಾತಾಡ್ತಾ ಇದಾರೆ. ಇದು ಕೂಡ ಇರುವಂತದ್ದು ಕೃಷ್ಣ ಅಂದ್ರೆ ಚಲುವರಾಯ ಸ್ವಾಮಿ ಅವ್ರಿಗೆ ಅರ್ಥ ಆಗ್ತಿದೆ. ಈ ಪಕ್ಷದಲ್ಲಿ ಈ ರೀತಿಯಾಗಿ ಮಾತನಾಡ್ಕೊಂಡು ಹೋದ್ರೆ ಜಮೀರ್ ಅಹಮದ್ ಅವರು ಪಕ್ಷಕ್ಕೆ ಮತ್ತೆ ಸ್ಪೆಷಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ಬೆಲೆಯನ್ನ ಕೊಡದೆ ಹೋದಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಇದು ಸಿದ್ದರಾಮಯ್ಯನವ್ರಿಗೂ ಕೂಡ ಗೊತ್ತಿರುವಂಥದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಸಿದ್ದರಾಮಯ್ಯನವರು ತಮ್ಮ ಶಿಷ್ಯನಿಗೆ ಯಾಕೆ ಒಂದು ಮಾತನ್ನು ಕೂಡ ಹೇಳ್ತಾ ಇಲ್ಲ ಅಂತ. ಒಂದು ಮಾತು ಹೇಳಿದ್ರು ಕೂಡ ಸೈಲೆಂಟ್ ಆಗ್ಬಿಡ್ತಾರೆ ಜಮೀರ್ ಅಹಮದ್. ಖಂಡಿತವಾಗ್ಲೂ ಪೃಥ್ವಿರಾಜ್, ಎಲ್ಲೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರಿಗೆ ಹೇಳ್ತಾ ಇಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಬಹುಶಃ ಸಿದ್ದರಾಮಯ್ಯನವ್ರಿಗೆ ಅನಿವಾರ್ಯವಾಗಿ ಅಂದ್ರೆ ಕೊನೆ ಕ್ಷಣದಲ್ಲಿ ಏನಾದರೂ ಚಾಮರಾಜಪೇಟೆ ಸ್ಪರ್ಧೆ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಂದ್ರೆ ಕ್ಷೇತ್ರವನ್ನ ಬಿಟ್ಕೊಡ್ತಾರೆ ಜಮೀರ್ ಅಹಮದ್ ಅವರು. ಹೀಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಏನು ಹೇಳಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಂದಿದ್ದಾರೆ. ಆದ್ರೆ ಎಲ್ಲೊಂದು ಕಡೆ ನೀವು ಸಾಕಷ್ಟು ಬಾರಿ ಗಮನಿಸಿರ್ಬೋದು, ಜಮೀರ್ ಅಹಮದ್ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದು ತಪ್ಪೇನು ಅನ್ನೋ ಒಂದು ಮಾತನ್ನ ಸಿದ್ದರಾಮಯ್ಯರು ಒಂದು ರೀತಿ ಸಮರ್ಥನೆಯನ್ನು ಮಾಡಿಕೊಟ್ರು. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಆದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಮಾತನ್ನು ಹೇಳಿದರೆ ಇದರಲ್ಲಿ ತಪ್ಪೇನಿದೆ ಅನ್ನೊಂದು ಮಾತನ್ನು ಹೇಳೋದ್ರ ಮೂಲಕವಾಗಿ ಒಂದು ರೀತಿ ಜಮೀರ್ ಅಹಮದ್ ಅವರ ಪರವಾಗಿ ಪದೇ ಪದೇ ಬೆಂಬಲವಾಗಿ ನಿಲ್ಕೊಂಡ ಬರ್ತಾ ಇದ್ದಾರೆ ಸಿದ್ದರಾಮಯ್ಯರು. ಅದಕ್ಕೋಸ್ಕರವಾಗಿಯೇ ಒಂದು ರೀತಿ ಜಮೀರ್ ಅಹಮದ್ ಅವರು ಒಂದು ರೀತಿ ಸಿದ್ದರಾಮಯ್ಯವರ ಪರವಾಗಿ ಮಾತಾಡುವಂಥದ್ದು, ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ವೇದಿಕೆಯಲ್ಲಿ ಒಂದು ರೀತಿ ಖಡಕ್ಕಾದಂಥ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಆದರೆ ಎಲ್ಲೊಂದು ಕಡೆ ನನ್ನ ಬೆಂಬಲವಾಗಿ ಸಿದ್ದರಾಮಯ್ಯವರಿದ್ದಾರೆ, ಡಿ ಕೆ ಶಿವಕುಮಾರ್ಯಿಂದ ಏನು ಮಾಡೋದಕ್ಕೆ ಸಾಧ್ಯ ಅನ್ನುವ ಒಂದು ನಿರ್ಧಾರಕ್ಕೆ ಜಮೀರ್ ಅಹಮದ್ ಅವರು ಬಂದಿದ್ದಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಒಂದು ರೀತಿ ಮತ್ತೆ ವಾಗ್ದಾಳಿ ನಡೆಸುವಂತ ಒಂದು ಕೆಲಸವನ್ನ ಏನು ಜಮೀರ್ ಅಹಮದ್ ಅವರು ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಈಗ ಸದ್ಯಕ್ಕಂತೂ ಅವರ ಆಪ್ತ ಸ್ನೇಹಿತರಾಗಿರ್ತಕ್ಕಂಥ ಚೆಲುವರಸ್ವಾಮಿ ಅವರು ಮಧ್ಯಪ್ರವೇಶವನ್ನು ಮಾಡಿ ಈ ತರದೊಂದು ಹೇಳಿಕೆಯನ್ನು ಕೊಡಬೇಡಿ, ಯಾಕಂದ್ರೆ ಚುನಾವಣೆ ಹತ್ತಿರ ಬರ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಸಮುದಾಯ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಭಾಗದಲ್ಲೂ ಕೂಡ ಪ್ರಮುಖವಾಗಿದೆ, ಹೀಗಾಗಿ ಹೇಳಿಕೆಯನ್ನು ಕೊಡಬೇಡಿ ಅನ್ನೋ ಒಂದು ಸಲಹೆಗಳನ್ನ ಒಂದು ರೀತಿ ತ್ಯಾಪೆ ಹಚ್ಚುವಂತ ಒಂದು ಕೆಲಸವನ್ನ ಚೆಲುವರಸ್ವಾಮಿ ಮಾಡಿದ್ದಾರೆ. ಆದ್ರೆ ನೀವು ಹೇಳ್ದಂಗೆ ಪ್ರಮುಖವಾಗಿ ಜಮೀರ್ ಅಹಮದ್ ಅವರು ಯಾವ ರೀತಿಯಾಗಿ ಇದನ್ನ ಕೇಳಿ ಮುಂದಿನ ದಿನಗಳಲ್ಲಿ ಮಾತಾಡ್ತಾರಾ ಅಥವಾ ಅದೇ ರೀತಿ ಮುಂದುವರಿಸ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.